ಹೇಳ್ಬೋದು. ನಮ್ ಮೊದಲು ನಿನ್ನೆ ಬರ್ಬೇಕಾದ್ರೆ ಅನ್ಕೊಂಡೆ, ಮಾಮೂಲಿಯಾಗಿ ಪ್ರೈಮರಿ ಸ್ಕೂಲ್ ಇಂದ ಹೇಳ್ತಾ ಇರೋ ಹಾಗೇನೆ ಇವತ್ತು ಕೂಡ ಅಥವಾ ನಿನ್ನೆಯಿಂದಾನೆ ಬರೀ ಮಹಿಳಾ ಸಬಲೀಕರಣದ ಬಗ್ಗೆನೆ ಹೇಳ್ತಾರೆ ಇವರು. ಇಷ್ಟು ದಿನ ಹೆಂಗೆ ಸ್ಕೂಲ್ ಅಲ್ಲೆಲ್ಲ ಕೇಳ್ಕೊಂಡ್ಬಂದ್ರೆ ಅದೇ ರೀತಿನೇ ಹೇಳ್ತಾರೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇವ್ರು ಫುಲ್ ಡಿಫ್ರೆಂಟ್ ಆಗಿ ಎಲ್ಲ ಇಷ್ಟು ದಿನ ಕಲ್ತಿರೋ ಒಂದ್ ವಿಷಯನೇ ಇವ್ರು ವಿಭಿನ್ನವಾಗಿ ಹೇಳಿದ್ರಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಮೇನ್ ಯಾವ್ದು ಅಂದ್ರೆ ಹೆಲ್ದಿ ಕಮ್ಯುನಿಕೇಶನ್ ಮತ್ತು ಹೆಲ್ದಿ ರಿಲೇಶನ್ಶಿಪ್ ಅಂತ. ಅದ್ರಲ್ಲಿ ಟಾಪಿಕ್ ತುಂಬಾ ಇಷ್ಟ ಆಯ್ತು ಮ್ಯಾಮ್. ಯಾಕಂದ್ರೆ ಅದ್ರಲ್ಲಿ ಹೇಳಿದ್ರು ಇವಾಗ ನಿಮ್ಗೆ ತಂದೆ ತಾಯಿ ಎಷ್ಟು ಇಷ್ಟ, ಫ್ರೆಂಡ್ಸ್ ಎಷ್ಟು ಇಷ್ಟ ಅಂತ ಕೇಳಿದ್ರು. ಎಲ್ಲರೂ ತುಂಬಾ ಇಷ್ಟ, ಫ್ಯಾಮಿಲಿ ಅಂದ್ರೆ ನಾವು ತುಂಬಾ ಪ್ರೀತಿವಿ ಅಂತ ಹೇಳಿದ್ವಿ. ಅದ್ರಲ್ಲಿ ನಿಮ್ ತಂದೆ ತಾಯಿ ನಿಮ್ಗೆ ಫ್ರೀಡಮ್ ಕೊಟ್ಟಿದ್ದಾರ ಅಂತ ಕೇಳಿದ ತಕ್ಷಣ ಎಲ್ರು ಮುಖದಲ್ಲೂ ವಿಭಿನ್ನವಾಗಿ ಯೋಚನೆ ಬಂತು. ಇಲ್ಲ, ಆ ರೀತಿ ಅಷ್ಟೊಂದು ಫ್ರೀಡಮ್ ಕೊಟ್ಟಿಲ್ಲ, ಹೊರಗಡೆ ಕಳ್ಸಲ್ಲ, ಮಾಡರ್ನ್ ಡ್ರೆಸ್ಸಸ್ ಹಾಕಕ್ ಬಿಡಲ್ಲ, ಔಟಿಂಗ್ ಗೆ ಕಳ್ಸಂಗಿಲ್ಲ ಅಂತ ಒಂದ್ ಎಷ್ಟೋ ಕಂಪ್ಲೇಂಟ್ಸ್ ಹೇಳ್ತಿಲ್ಲ. ಅವ ಮ್ಯಾಮ್ ಒಂದ್ ಹೇಳಿದ್ರು, ನೀವು ಅವ್ರ ಯೋಚನೆ ಬಗ್ಗೆ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಒಂದಿಷ್ಟು ಹೇಳಿದ್ರು. ಅಂದ್ರೆ ನಮ್ಗೆ ಕ್ವಶನ್ ಕೇಳಿದಾಗ ನಾವು ವಿಭಿನ್ನವಾಗಿ ಹೇಳ್ತೀವಿ. ಒಂದೇ ಏಜ್ ಅಲ್ಲಿ ಇಟ್ಕೊಂಡು ಒಂದೇ ಕ್ಲಾಸ್ ಅಲ್ಲಿ ಇಟ್ಕೊಂಡು ಎಷ್ಟೋ ಯೋಚನೆಗಳನ್ನ ಹೇಳಿದ್ವಿ. ಅದಲ್ಲದೆ ನಮ್ ತಂದೆ ತಾಯಿಗೆ ಮತ್ತೆ ನಮ್ಗೆ ಏಜ್ ಎಷ್ಟು ಡಿಫ್ರೆಂಟ್ ಆಗಿದೆ, ಅವ್ರ ಯೋಚನೆಗಳಿಗೂ ನಮ್ಮ ಯೋಚನೆಗಳಿಗೂ ತುಂಬಾ ಡಿಫ್ರೆನ್ಸ್ ಇದ್ದು ಕೂಡ ಒಂದೇ ರೀತಿ ಇರ್ಬೇಕು ಅಂತ ಯಾಕೆ ಅನ್ಕೋತೀರಾ ನೀವು ಅಂತ ಹೇಳಿದ್ರು. ನಿನ್ನ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು. ನನ್ನ ಅಪ್ಪ ಅಮ್ಮ ಏನಾದ್ರು ಹೇಳಿದ್ರೆ ತುಂಬಾ ಆಗ್ಲಿ ಮಾಡ್ತಾ ಇದ್ದೆ, ಈಗ ಯಾಕೆ ನಮ್ಗೆ ಈ ರೀತಿ ಮಾಡಕ್ ಇಷ್ಟ ಇಲ್ಲ ಅಂತಂದು ನಿಜವಾಗ್ಲು ನಿನ್ನೆ ಅನಿಸ್ತು. ಕಾಲ್ ಮಾಡಿ ಹೇಳಿದೆ ನಾನು, ಇವಾಗ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಹಾಸ್ಟೆಲ್ ಅಲ್ಲಿ ಇರೋದು. ನಾನು ಹೇಳ್ ತಕ್ಷಣ ಅವ್ರು ಹೇಳಿದ್ರು, ನಾನು ಹೇಳ್ದಾಗ ನೀ ಕೇಳಿಲ್ಲ, ಅಟ್ಲೀಸ್ಟ್ ನೀವು ಮ್ಯಾಮ್ ಹೇಳ್ದಾಗಂದ್ರೆ ನೀ ಕೇಳಲ್ಲ ಅಂತ ನಂಗೆ ನಿಜವಾಗ್ಲೇ ಹೇಳಿದ್ರು. ಅದು ಅಲ್ಲದೆ ಮ್ಯಾಮ್ ಒಂದು ಹೇಳಿದ್ರು, ಮೊದಲು ನೀವ್ ಯಾರನ್ನಾದ್ರೂ ಬಗ್ಗೆ ತಿಳ್ಕೊಳಕಿನ ಮುಂಚೆ ನಿಮ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ. ಅಂದ್ರೆ ನಾವು ಈ ಒಂದು ಬಿಸಿ ಲೈಫ್ ಅಲ್ಲಿ ಬೇರೆ ಬಗ್ಗೆ ಎಲ್ಲಾರ ಬಗ್ಗೆ ಯೋಚನೆ ಮಾಡ್ತೀವಿ. ಫ್ರೆಂಡ್ಸ್ ಟೈಮ್ ಕೊಡ್ತೀವಿ, ಫ್ಯಾಮಿಲಿ ಟೈಮ್ ಕೊಡ್ತೀವಿ, ಒಂದು ಕಾಲೇಜ್ ಟೈಮಿಂಗ್ ಇದೆ ಅಂತ ಒಂದು ಟೈಮಿಂಗ್ ಇದು ಮಾಡ್ಬಿಟ್ಟಿರ್ತೀವಿ. ಆದ್ರೆ ನಮ್ ಜೊತೆ ನಮ್ ಪರ್ಸನಲ್ ನಮ್ ಬಗ್ಗೆನೆ ನಾವು ಯೋಚನೆ ಮಾಡಕ್ಕೆ ಎಲ್ಲೂ ಟೈಮ್ ಕೊಡಲ್ಲ ನಾವು. ಮ್ಯಾಮ್ ಹೇಳಿದ್ರು, ಮತ್ತು ನಿಮ್ ಬಗ್ಗೆ ನೀವ್ ಏನಾದ್ರು ಯೋಚನೆ ಮಾಡಿದ್ರೆ ಬೇರೆ ಬಗ್ಗೆ ನೀವ್ ಯೋಚನೆ ಮಾಡಕ್ ಸಾಧ್ಯ, ಏನಾದ್ರು ಒಂದು ಸಾಧನೆ ಮಾಡಕ್ ಸಾಧ್ಯ ಅಂತ. ನನಗ್ ಅವಾಗ ಯೋಚನೆ ಮಾಡಿದೆ ನೈಟ್ ಕುತ್ಕೊಂಡು, ಹೌದಲ್ಲ ನಮ್ ಬಗ್ಗೆನೆ ನಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಾವ್ ಬೇರೆ ಬಗ್ಗೆ ಹೇಗ್ ಏನ್ ತಿಳ್ಕೊಳಕ್ ಸಾಧ್ಯ. ಅವಾಗ ನಾನು ಹೇಳಿದೆ, ನಮ್ಗೆ ನಾನು ಈ ರೀತಿ ಡೈರಿ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ಕೊ ಅದು ಒಳ್ಳೇದು ಅಂತ ಹೇಳಿದ್ರು. ಅದೊಂದ್ ವಿಷಯ. ಮತ್ತೆ ಇನ್ನೊಂದು ಗರ್ಲ್ಸ್ ಸೇಫ್ಟಿ ಬಗ್ಗೆ ಹೇಳೋರು, ನಮ್ಗೆ ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಆಗೋಗ್ಬಿಟ್ಟಿದೆ. ನಾನು ಟ್ರಾವೆಲ್ ಮಾಡೋದು ನಮ್ಗೆ ಕೊಪ್ಪಳ ಡಿಸ್ಟ್ರಿಕ್ಟ್ ನಿಮ್ಗೆಲ್ಲ ಗೊತ್ತು. ಅಲ್ಲಿಂದ ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಹಿಂಸೆ ಆಗೋದು, ಹುಡುಗರಿಂದ ಯಾರಿಂದ ಅದು ಹಿಂಸೆ ಆಗೋದು. ಅವ ನಮ್ಗೆ ತುಂಬಾ ಮುಜುಗರ ಆಗ್ತಾ ಇತ್ತು, ಹೇಳಕ್ಕೂ ಭಯ ಆಗ್ತಾ ಇತ್ತು. ಫ್ಯಾಮಿಲಿಯಲ್ಲಿ ಹೇಳ್ಬಿಟ್ರೆ ಮತ್ತೆ ಏನಿಷ್ಟ ಅಡಿಗೆ ನನ್ನ ಡಿಸ್ಕಂಟಿನ್ಯೂ ಮಾಡಿಸ್ಬಿಡ್ತಾರೆ ಅಥವಾ ಓದಕ್ಕೆ ಕಳ್ಸೋದಂತ ಭಯ ಆಗ್ತಿತ್ತು. ನಾನ್ ಹಾಗೆ ಅಡ್ಜಸ್ಟ್ ಮಾಡ್ಕೊತಿದ್ದೆ. ಬಟ್ ಮ್ಯಾಮ್ ಹೇಳ್ಬಂತು, ಆ ರೀತಿ ಏನಾದ್ರು ಸಮಸ್ಯೆ ಆದ್ರೆ ನಿಮ್ ಪೇರೆಂಟ್ಸ್ ಇಂದ ಏನಾದ್ರು ಮುಚ್ಚಿಟ್ರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇನೇ ಸಮಸ್ಯೆ ಬಂದ್ರು ನೀವು ಅವ್ರ ಹತ್ರ ಹಂಚ್ಕೊಂಡ್ರೆ ಅದಕ್ಕದು ಏನಾದ್ರು ಬೇರೆ ರೀತಿ ಸೊಲ್ಯೂಷನ್ ಕೊಡ್ತಾರೆ, ಆ ರೀತಿ ಆಗದೇ ಇರೋ ನೋಡ್ಕೊತಾರೆ ಅಂತಂದ್ರೆ ನನ್ಗೆ ನಿಜವಾಗ್ಲು ಅದನ್ನ ಬಹಳ ಇಷ್ಟ ಆಯ್ತು. ನಾನು ಇವತ್ತಿಂದ ನನ್ಗೆ ಏನೇ ಪ್ರಾಬ್ಲಮ್ ಬಂದ್ರು ಮತ್ತು ನನ್ನ ಪೇರೆಂಟ್ಸ್ ಕೇಳಕ್ ಇಷ್ಟ ಪಡ್ತೀನಿ. ಎಲ್ಲ ಒಂದು ಬರೀ ಮಹಿಳಾ ಸಬಲೀಕರಣ ಅಲ್ಲದೆ ನಾನು ಅನ್ಕೊಂಡೆ ಬರೀ ಅಂದ್ರೆ ಇಷ್ಟು ಇಷ್ಟು ವರ್ಷಗಳಿಂದ ಎಷ್ಟೆಲ್ಲ ದೌರ್ಜನ್ಯ ಆಗಿದೆ, ಅದರಿಂದ ನಾವು ಯಾವ ರೀತಿ ಸಫರ್ ಆಗಿದ್ವಿ, ಬರೀ ಅದ್ರ ಬಗ್ಗೆ ಮಾತ್ರ ಹೇಳ್ತಾರೆ ಅನ್ಕೊಂಡಿದ್ದೆ ನಾನು. ಬರೀ ಅದ್ರ ಬಗ್ಗೆ ಮಾತ್ರ ಅಲ್ಲ, ನಾವು ಇವಾಗಿರೋ ಜೀವನ ಮುಂದೆ ಹೆಂಗ್ ನಡೆಸ್ಬೇಕು ಆ ಒಂದ್ ಎಲ್ಲಾ ಟಿಪ್ಸ್ ಅವ್ರು ಕೊಟ್ಬಿಟ್ರು. ಬರೀ ಎರಡ್ ದಿನದಲ್ಲಿ ನಮ್ಗೆ ಇಡೀ ಜೀವನ ಹೆಂಗ್ ನಡೆಸ್ಬೇಕು ಅಂತ ಅವ್ರು ಹೇಳ್ಬಿಟ್ರು. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮನ್ನೆಲ್ಲ ತುಂಬಾ ತಿಳ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್.